ಸೊ ನೀವು ಪ್ರಿಪರೇಷನ್ ಇನ್ನು ನೀಟಾಗಿ ಮಾಡ್ಕೊಳ್ಬಹುದು. ಒಂದು ಮಾಸ್ಟರ್ ಪ್ಲಾನ್ ಸಿಗುತ್ತೆ ನಿಮಗೆ, ಯಾವ ತರ ಸ್ಟಡಿ ಮಾಡಬೇಕು, ಏನು ಯಾವ ತರ ಯಾವ ಮೆಟೀರಿಯಲ್ ಓದಬೇಕು, ಯಾವ ತರ ಮೆಟೀರಿಯಲ್ ಯಾವ ತರ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ನಿಮಗೆ ಇಲ್ಲಿ ಫೀಡಿಂಗ್ ಟೈಪೇ ಸಿಗುತ್ತೆ. ಸೊ ಸ್ಟಿಕ್ ಟು ಒನ್ ಮೆಟೀರಿಯಲ್, ಒನ್ ಟೈಪ್ ಆಫ್ ಸ್ಟಡಿ ಮೆಥಡ್. ಸೊ ಅದನ್ನೇ ಫೋಕಸ್ ಮಾಡಿ, ಅದೇ ರಿಪಿಟೇಟಿವ್ ಮಾಡಿ, ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಒಂದು ನಾವು 12 hours ಓದ್ತೀನಿ ಅಂತ 12 hours ಓದ್ಕೊಂಡು ಕುತ್ಕೊಂಡ್ಬೇಡಿ. ಸೊ ಎಷ್ಟು ಅವರ್ ಓದ್ತಿರೋ ಅಷ್ಟು ಅವರ್ನ ನೀವು ಮತ್ತೆ ನೆನ್ಪ್ ಮಾಡ್ಕೊಂಡು ರೀಕಾಲ್ ಮಾಡ್ಕೊಂಡು ನಿಮ್ಮ ಮೈಂಡ್ ನಲ್ಲಿ ಉಳ್ಕೊಳ್ಬೇಕು, ಅದನ್ನ ಉಳ್ಕೊಳ್ಬೇಕು. ಸೊ ಆ ಮಟ್ಟಕ್ಕೆ ನೀವು ಪ್ರಿಪರೇಷನ್ ನ ಮಾಡ್ಬೇಕಾಗತ್ತೆ. ಆಕ್ಚುಲಿ ಇದು ನಿಮ್ಗೆ ಇಂಡಿಯಾ ಫಾರ್ IAS ಏನ್ ನಿಮ್ದು ಕೋಚಿಂಗ್ ಇವಾಗ ಏನ್ ಸೆಲೆಕ್ಟ್ ಮಾಡ್ಕೊಂಡು ನೀವೆಲ್ಲ ಬಂದಿದ್ರು, ಇದೊಂದು ಪ್ಯಾಷನ್ ಇಂದ ಮಾಡಿರುವಂತ ಇನ್ಸ್ಟಿಟ್ಯೂಷನ್ ಇದು. ಸೊ ಅವ್ರದ್ದು ಒಂದು ಗೋಲ್ಸ್ ಇರುತ್ತೆ ಲೈಫ್ ಅಲ್ಲಿ. ಸೊ ನಿಮ್ ನೀವೆಲ್ಲ ಆಫೀಸರ್ಸ್ ಆಗ್ಬೇಕು ಅಂತ ಅವರು ಕೂಡ ನಿಮ್ಮಿಂದ ಸಪೋರ್ಟ್ ಸಿಸ್ಟಮ್ ಏನಿದೆಯೋ ಅದೆಲ್ಲ ವರ್ಕ್ ಮಾಡ್ತಿರ್ತಾರೆ, ಅವರು ನಿಮ್ಗೋಸ್ಕರ ಎಫರ್ಟ್ಸ್ ಮಾಡ್ತಿರ್ತಾರೆ.